ನಿಮ್ ಅಸೋಸಿಯೇಟ್ಸ್ ಮೇಲೆ ಆಗ್ಬೋದು, ಇವತ್ತು ಯಾರ ಕೆಲವರು ಸಿಕ್ಕಲಿಲ್ಲ ಅವ್ರ ಮೇಲೆ ಆಗುತ್ತೆ. ಈಗಾಗಲೇ ನಿಮ್ ಮೇಲೆ ಈಗ ನಾವು ಮುಂಜಾಗ್ರತಾ ಕ್ರಮವಾಗಿ ಕೇಸಸ್ ಮಾಡಿದ್ದೀವಿ, ಪ್ರಿವೆಂಟಿವ್ ಕೇಸಸ್ ಮಾಡಿದ್ದೀವಿ. ಕೆಲವು ಮುಚ್ಚಳಿಕೆ ಬರೆದು ಕೊಟ್ಟಿದ್ದೀರಾ? ಯಾರು ಮುಚ್ಚಳಿಕೆ ಬರೆದು ಕೊಟ್ಟಿದ್ದೀರಾ? ಏನಾದರೂ ಉಲ್ಲಂಘನೆ ಆದರೆ ಅದ್ರ ನಿಮ್ದು ಏನಿದೆ ಅಂತ ಫೋರ್ಫೀಟ್ ಮಾಡ್ಕೊಳ್ತೀವಿ. ಏನು ನೀವು ಅಮೌಂಟನ್ನು ಮುಚ್ಚಳಿಕೆ ಬರ್ಕೊಟ್ಟಿರ್ತಲ್ಲ, ಅದು ಯಾವ ವಸ್ತುನ ನೀವು ಶೂರಿಟಿ ಕೊಟ್ಟಿರ್ತೀರ ಆ ವಸ್ತುನ ನಾವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ತೀವಿ. ನಾವು ಸರ್ಕಾರ ಮುಟ್ಟುಗೋಲು ಹಾಕೊಳ್ಳೋದು ಅಲ್ಲದೆ ನಿಮಗೆ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಹೋಗ್ಬೇಕಾಗತ್ತೆ ಉಲ್ಲಂಘನೆ ಆದರೆ. ಅದಕ್ಕೆ ಯಾವುದೇ ರೀತಿಯಾದ ನಿಮ್ಮ ಆಕ್ಟಿವಿಟೀಸ್, ರೌಡಿಸಮ್ ಆಕ್ಟಿವಿಟೀಸ್, ನೀವು ಕಾಯಕ ಚಿನ್ನ ಏನು ಮಾಡ್ತೀರೋ ಮಾಡಿ, ಈ ರೌಡಿಸಮ್ ಆಕ್ಟಿವಿಟೀಸ್ ಬಿಟ್ಟು ಮತ್ತೆ ಜನಗಳಿಗೆ ಇಂಟಿಮಿಡಿಯೇಷನ್ ಮಾಡೋದು ಬಿಟ್ಟು ಚುನಾವಣಾ ಸಂದರ್ಭದಲ್ಲಿ ಯಾವ್ದು ಅಮಿಷ ಹುಟ್ಟೋದು, ಇಂಥವ್ರಿಗೆ ಮತ ಹಾಕಿ ಅಂತೇಳಿ ಜನಗಳಿಗೆ ಭೀತಿ ಭಯ ಭೀತಿ ಪಡಿಸೋದು ಬಿಟ್ಟು ಬೇರೆ ಏನಾದರೂ ಒಳ್ಳೇದು ಮಾಡಿ. ಕೆಲವರೆಲ್ಲ ಸುಮಾರು ಜನದ್ದು ನನಗೆ ಗೊತ್ತಿದೆ, ಹಳೆ ರೌಡೀಸ್ ಇದ್ದಾರೆ, ಕೆಲವರೆಲ್ಲ ತುಂಬ ವರ್ಷಗಳಾಗಿ ಓಪನ್ ಮಾಡಿ. ಅದು ಸಾಹೇಬರು ಕೂಡ ಹೇಳಿದ್ದಾರೆ, ಚುನಾವಣೆ ಆದ ನಂತರ ಆ ಥರ ಒಳ್ಳೆ ನಿಮ್ಮ ನಡವಳಿಕೆ ಇದ್ರೆ ನಿರಂತರವಾಗಿ ಸುಮಾರು ವರ್ಷಗಳು, 5-10 5 ವರ್ಷ ಮೇಲ್ಪಟ್ಟು ಯಾರೋ ನಿರಂತರವಾಗಿ ಒಳ್ಳೆ ಆಕ್ಟಿವಿಟೀಸ್ ಇದ್ರೆ, ಒಳ್ಳೆ ನಡವಳಿಕೆ ಇದ್ರೆ ನಿಮ್ದು ರೌಡಿ ಸೀಟನ್ನು ಕ್ಲೋಸ್ ಮಾಡೋಕೆ ಅವಕಾಶ ಇದೆ. ಒಂದು ಬಾರಿ ಚುನಾವಣಾ ಸಂದರ್ಭದಲ್ಲಿ ಆಯ್ತಿದ್ರೆ 10 ವರ್ಷ ನಿಮಗೆ ಆ ರೌಡಿ ಸೀಟ್ ಕಂಟಿನ್ಯೂ ಆಗ್ತಾ ಇರ್ತದೆ, 10 ಇಯರ್ಸ್. ಅದೇ ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ, ಇದೊಂದು ಎಚ್ಚರಿಕೆ ಆಯ್ತಾ. ನೀವು ಇರಲೇಬೇಕು, ಇರಲೇಬೇಕು. ನೀವು ಇರಲಿಲ್ಲ ಅಂದರೆ ಕಾನೂನಲ್ಲಿ ಯಾವ ಥರ ಇರಿಸ್ಬೇಕು ಅಂತ ಅವಕಾಶ ಇದೆ, ನಾವು ಇರ್ತೀವಿ ಆಯ್ತಾ. ನಿಮಗೆ ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ, ಇಲ್ಲಿ ರಿಕ್ವೆಸ್ಟ್ ಅಲ್ಲ, ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಇದು ನಿರಂತರವಾಗಿ ನಡೀತಾನೆ ಇದೆ ಇರುತ್ತೆ. ಇದು ಇವಾಗ ಏನು ಈಗ ಮಾಡಿದ್ವಲ್ಲ ನಾವು ಆಪರೇಷನ್ನು, ಅದು ನಿರಂತರವಾಗಿ ಯಾರ ಮನೆ ಮೇಲೆ ಯಾವಾಗ ನಾವು ಸರ್ಚ್ ಮಾಡ್ತೀವಿ ಗೊತ್ತಿಲ್ಲ, ಮತ್ತು ನೀವು ಎಲ್ಲಿರ್ತೀರಾ ಅದು ನಮ್ಗೆ ಗೊತ್ತಿರುತ್ತೆ. ಕಣ್ಮುಚ್ಕೊಂಡು ಬೇಕು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೋಬೇಡಿ, ಗೊತ್ತಾಗ್ತಾ ಇರ್ತದೆ ನಮಗೆ. ಪೊಲೀಸ್ ನಿರಂತರವಾಗಿ ಅದಕ್ಕೋಸ್ಕರ ಒಂದು ಈಗ ನಾವು ಇನ್ನೊಂದು ATS ಅಂತ ದಳ ಮಾಡಿದ್ವಿ, ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂತ ಭಯೋತ್ಪಾದಕ ನಿಗ್ರಹ ಪಡೆ ಮಾಡಿದ್ವಿ. ಅವರು ಕೂಡ ನಿಮ್ಮ ಮೇಲೆ, ನೀವು ಭಯೋತ್ಪಾದಕರ ಮೇಲೆ ಅಲ್ಲ, ನಿಮ್ಮ ಮೇಲೂ ಅವರು ನಿರಂತರ ನಿಗಾ ವಹಿಸ್ಲಿಕ್ಕೆ ನಾವು ಬೇಕಾದಂಥ ಟೆಕ್ನಾಲಜಿ ನಮ್ಮ ಹತ್ರ ಇದೆ, ಅದೆಲ್ಲ ತರಿಸ್ಕೊಂಡಿದ್ವಿ ನಾವು. ನಿಮ್ಮ ಮೇಲೆ ನಿರಂತರವಾಗಿ ನಿಗಾ ಇಡ್ತೀವಿ ನಾವು, ಗೊತ್ತಾಯ್ತಾ.